ವೀಕ್ಷಕರೆಲ್ರಿಗೂ ನಾನು ಶ್ರೀನಿ ಮಾತಾಡ್ತಾ ಇದ್ದೀನಿ. ರಾಯ್ ಕನ್ನಡ ವೀಕ್ಷಕರಿಗೆ ಎಲ್ಲರಿಗೂ ಇವತ್ತು ಸಾಂಗ್ ಲಾಂಚ್ ಮಾಡಿದ್ವಿ. ಆ ಸಾಂಗ್ನ ನೋಡಿ ಪ್ರೋತ್ಸಾಹ ಮಾಡಿ ಸಿನಿಮಾ ಇದೆ 25ನೇ ತಾರೀಕು ರಾಜ್ಯದಲ್ಲಿ ತೆರೆದಿದ್ದ ಕೆರೆ ಒಳಮಾಕ್ ಸಿನಿಮಾ ಒಂದು ಪತ್ರಪ್ರಶ್ನೆ ನೋಡಿ ಸಪೋರ್ಟ್. ರಾಯಲ್ ಕನ್ನಡಿಗ ವ್ಯೂವರ್ಸ್ಗೆ ಅನಂತ ಅನಂತ ನಮಸ್ಕಾರಗಳು. ಇವತ್ತು ಮೈಸೂರಲ್ಲಿ ಒಂಥರ 144 ಸೆಕ್ಷನ್ ERC ಸಿನಿಮಾಸ್ ಒಳಗೆ ಫುಲ್ ಕಲರ್ ಕಲರ್ ಸಿನಿಮಾ ಸಾಂಗ್ ರಿಲೀಸ್ ಇತ್ತು. ಓಲ್ಡ್ ಮಂಗ್ ಕನ್ನಡ ಮೂವಿದು ತುಂಬಾನೇ ಅದ್ಭುತವಾದ ಒಂದು ಸಿನಿಮಾ ಸಾಂಗ್ ನ ನಾವು ಇವತ್ತು ರಿಲೀಸ್ ಮಾಡಿದೀವಿ ನಮ್ಮ ಮೈಸೂರಲ್ಲಿ. ಇವತ್ತು ಶ್ರೀನಿ ಸರ್ ಅವರ ಸಿನಿಮಾವನ್ನ ರಿಲೀಸ್ ಮಾಡೋದಕ್ಕೋಸ್ಕರ, ಸಾಂಗ್ ರಿಲೀಸ್ ಮಾಡೋದಕ್ಕೋಸ್ಕರ ನಮ್ಮ ಮೈಸೂರು ಕೊಡಗು ಸಂಸದರಾದ MP ಅವರು, ಸಂಸದರಾದ ಪ್ರತಾಪ್ ಸಿಂಹರ್ ಅವರು ಬಂದಿದ್ರು, ಮತ್ತೆ ನಮ್ಮ ರಾಜ್ಯ ಉಪಾಧ್ಯಕ್ಷರಾದ ಶ್ರೀ ರಾಜೇಂದ್ರ ಸರ್ ಅವರು ಬಂದಿದ್ರು. ಇವಾಗಲೂ ಇವತ್ತು ಒಂದು ಅದ್ಭುತವಾದ ಸಿನಿಮಾದ ಸಾಂಗ್ ಅನ್ನ ನಾವು ಇವತ್ತು ನೋಡಿದೋ, ಒಂದು ಟ್ರೈಲರ್ ಕೂಡ ನೋಡಿದೋ. ಇದಾದ್ರ ಜೊತೆಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಶ್ರೀನಿ ಅವ್ರಿಗೆ ಒಳ್ಳೇದಾಗ್ಲಿ, ಅವ್ರ ಸಿನಿಮಾ ಟೀಮ್ಗೆ ಒಳ್ಳೇದಾಗ್ಲಿ, ಮತ್ತೆ ಸಿನಿಮಾನ ದಯವಿಟ್ಟು ಎಲ್ಲರೂ ಒಂದಲ್ಲ ಒಂದ್ ತರದಲ್ಲಿ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ, ನೋಡ್ಲೇಬೇಕು ಎಲ್ಲರೂ. ಫುಲ್ ಕಾಮಿಡಿ ಎಂಟರ್ಟೈನ್ಮೆಂಟ್ ಆಗಿ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇದರಲ್ಲಿ ಮಕ್ಕಳೆಲ್ಲ ಆಕ್ಟ್ ಮಾಡಿದ್ದಾರೆ, ಮತ್ತೆ ನಮ್ಮ ಮೈಸೂರಿನವರೇ ಪ್ರತಿಶತ ಒಂದು 70-80% ನಮ್ಮ ಮೈಸೂರಿನ ಕಲಾವಿದರೆ 100% ಅಂತಲೇ ಹೇಳ್ಬೋದು. ಅದರಲ್ಲೂ ತುಂಬ ಜನ ಮೈಸೂರಿನವರೇ ಇರೋದರಿಂದ ಇದು ಮೈಸೂರಲ್ಲಿ ರಿಲೀಸ್ ಮಾಡಿದ್ದಾರೆ ಸಾಂಗ್ನ. ಇದು 3ನೇ ಸಾಂಗ್ ರಿಲೀಸ್ ಮಾಡಿದ್ದಾರೆ ಇವರು, ತುಂಬ ಚೆನ್ನಾಗಿ ಬಂದಿದೆ. ಆಲ್ ದಿ ಬೆಸ್ಟ್ ಶ್ರೀನಿ ಆ್ಯಂಡ್ ಟೀಮ್, ಎಲ್ರಿಗೂ ಒಳ್ಳೆಯದಾಗಲಿ. ನಮ್ಮ ರಾಯಲ್ ಕನ್ನಡಿಗ ಟೀಮಿಂದ ನಿಮಗೆ ಅನಂತ ಅನಂತ ನಮಸ್ಕಾರಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಹಾಸನದ ಹುಡುಗ ಮೈಸೂರಿನ ಅಳಿಯ ಶ್ರೀನಿಯವರು ಓಲ್ಡ್ ಮಾಂಕ್ ಅನ್ನೋ ಒಂದು ಸಿನಿಮಾವನ್ನು ಬಿಡುಗಡೆಯನ್ನು ಮಾಡ್ತಿದ್ದಾರೆ. ಅವರೇ ಸ್ವತಃ ನಿರ್ದೇಶನ ಮಾಡಿದ್ದಾರೆ, ಅವರೇ ಲೀಡ್ ಆ್ಯಕ್ಟರ್ ಕೂಡ ಹೌದು. ಈ ಹಿಂದೆ ಬೀರ್ಬಲ್, ಶ್ರೀನಿವಾಸ್ ಕಲ್ಯಾಣ ಎಲ್ಲ ಸಿನಿಮಾಗಳನ್ನು ಮಾಡಿ ತಮ್ಮದೇ ಆದಂಥ ಹೆಸರನ್ನು ಪಡ್ಕೊಂಡಿದ್ದಾರೆ. ಈ ಒಂದು ಸಿನಿಮಾದಲ್ಲೂ ಕೂಡ ಅವರಿಗೆ ಇನ್ನೂ ಹೆಚ್ಚಿನ ಕೀರ್ತಿ ಯಶಸ್ಸು ಅನ್ನೋದು ಸಿಗಲಿ. ನಾನು ಕೂಡ ಹಾಸನವನ್ನೇ, ಮೈಸೂರಿನಲ್ಲಿ MP ಆಗಿದ್ದೀನಿ, ಅವರು ಹಾಸನದೊಳಗ ಮೈಸೂರಿನಲ್ಲಿ ಮದುವೆಯಾಗಿದ್ದಾರೆ. ನಮ್ಮ ತಾಯಿ ಚಾಮುಂಡೇಶ್ವರಿ ಅವರಿಗೆ ಎಲ್ಲ ಆಶೀರ್ವಾದವನ್ನು ಕೃಪೆಯನ್ನು ತೋರಲಿ ಅಂತ ಹೇಳಿಬಿಟ್ಟು ನಾನು ಪ್ರಾರ್ಥಿಸ್ತೇನೆ. ಅದೇ ರೀತಿ ಕನ್ನಡ ಚಿತ್ರ ಪ್ರೇಮಿಗಳು ಯಾರಿದ್ದೀರಿ, ನಾವು ಯಾವಾಗಲೂ ಕೂಡ ಒಳ್ಳೆ ಸಿನಿಮಾ ಬರಲ್ಲ ಬರಲ್ಲ ಅಂತ ಅಂದ್ಕೊಳ್ತಾ ಇರ್ತೀವಿ. ಶ್ರೀನಿಯಂದ ಅಂತಹ ಒಬ್ಬ ಯುವಕರನ್ನು ನೀವು ಪ್ರೋತ್ಸಾಹಿಸಿದರೆ ಇನ್ನೂ ಒಳ್ಳೆ ಸಿನಿಮಾನು ಮಾಡ್ತಾರೆ, ಇನ್ನೂ ಒಳ್ಳೆ ಸಿನಿಮಾ ಕೂಡ ಮಾಡಿದ್ದಾರೆ. ನೀವು ನೋಡಿ ಪ್ರೋತ್ಸಾಹಿಸಿ ಬೆನ್ನು ತಟ್ಟಿ ನಮ್ಮ ಹುಡುಗರು ಬೆಳಿಬೇಕು, ನಮ್ಮ ಹುಡುಗರು ಮುಂದೆ ಬರಬೇಕು. ನಮ್ಮ ಕನ್ನಡ ಚಲನಚಿತ್ರ ರಂಗ ಏನಿದೆ ಅದು ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದು ಖ್ಯಾತಿಯನ್ನು ಪಡಿಬೇಕು ಅಂತಂದರೆ ನಿಮ್ಮ ಪ್ರೋತ್ಸಾಹ ಮುಖ್ಯ. ನಿಮ್ಮ ಪ್ರೋತ್ಸಾಹ, ನಿಮ್ಮ ಆರೈಕೆ ಶ್ರೀನಿವಾಸ ಮೇಲೆ ಪ್ರಕಾಶವಾಗಿದೆ. ಏನೋ ಒಂದು ಹೊಸ ಥರದ ಒಂದು ಸಿನಿಮಾ ಅಂತ ಹೇಳಿದ ಕೂಡಲೇ ಕೆಲವರು ಭಾಳ ಸೀರಿಯಸ್ ಆಗಿ ಹೋಗಿ ನೋಡಿಕೊಂಡು ಸೀರಿಯಸ್ ಆಗಿ ಎದ್ದು ಬರ್ತಾ ಇರ್ತೀವಿ. ಆ ಥರ ಎಲ್ಲ ಇದು ಭಾಳ ಗಂಭೀರಾಗಿದೆ ಅಂತ ನನಗನ್ಸುತ್ತೆ. ಏನೋ ಒಂದು 2.5 ಗಂಟೆನೋ ಅಥವಾ 3 ಗಂಟೆನೋ ಸಿನಿಮಾ ಥಿಯೇಟ್ರಿಗೆ ಯಾಕೆ ಹೋಗ್ತೀವಿ ಅಂತ ಹೇಳಿದರೆ ನಮ್ಮ ಜೀವನದಲ್ಲಿ ಯಾವುದೋ ದುಃಖ ತುಂಬಾನ ಇದ್ರೂ ಕೂಡ ಮರೆತು ಒಂದು ಆಹ್ಲಾದಕರವಾದಂತಹ ಮನಸ್ಸಿಂದ ಹೊರಗಡೆ ಬರಬೇಕು ಅಂತ ಹೋಗ್ತೀವಿ. ಖಂಡಿತ ಈ ಸಿನಿಮಾನು ಕೂಡ ಅಂಥದ್ದೇ ಒಂದು ಭಾವನೆಯನ್ನು ನಮ್ಮೆಲ್ಲರಿಗೂ ಕೊಡಲಿದೆಯೇನೋ ವಿಶ್ವಾಸ. ಇವತ್ತು ತುಂಬ ಶ್ರೀನಿಯವರು ಆ್ಯಕ್ಟ್ ಮಾಡಿದಂಥ ಒಂದು ಮೂವಿಯ ಒಂದು ಟೀಸರ್ನ ನಮ್ಮ ಜನಪ್ರಿಯ ನಾಯಕರು ಮತ್ತು ಯುವ ನಾಯಕರು ನಮ್ಮ ಸಂಸದ ಪ್ರತಾಪ್ ಸಿಂಹ ಅವರು ರಿಲೀಸ್ ಮಾಡಿದ್ದಾರೆ. ಈ ಒಂದು ಮೂವಿ ತುಂಬ ಉತ್ತಮವಾಗಿ ನಡೆಯಲಿ, ಸಕ್ಸಸ್ ಆಗಲಿ ಅನ್ನೋದು ನನ್ನ ಆಸೆ. ಆ ಚಾಮುಂಡಿಯಲ್ಲಿ ಚಾಮುಂಡೇಶ್ವರಿಯಲ್ಲಿ ಒಳ್ಳೆಯದಾಗಲಿ ಶ್ರೀನಿ ಅವರಿಗೆ ಅನ್ನೋದು ನಾನು ಬೇಡಿಕೊಂಡು ಅವರಿಗೆ ಆ ದೇವಿ ಆಶೀರ್ವಾದ ಮಾಡಲಿ ಅಂತ ಹೇಳಿ ಬಿಸಿ ಇರೋ ಟೈಮ್ ಅಂತ ಬಂದು ಅಲ್ಲೇನೋ ಒಂದೇನೋ ಅಂದರೆ ಎಲ್ಲ ಏನೋ ಹೊಸ ಹೊಸ ಟ್ರೈ ಮಾಡ್ತಾರೆ ನಾವು ನೋಡಿದ್ದೀವಿ. ಸಪೋರ್ಟಿಂಗ್ ಸಿನಿಮಾ ಇದೆ 25 ತಾರೀಕು ರಿಲೀಸ್ ಆಗ್ತದೆ. ಈಗಾಗಲೇ ಟ್ರೈಲರ್ನ ಮುಗಿಸೋ ವಾಚ್ ಮಾಡಿದ್ದೆ, ಸಾಂಗ್ನ ಇವಾಗ ಪ್ರತಾಪ್ ಸಿಂಗ್ ಸರ್ ಮಾಡ್ತಾರೆ, ಇನ್ನೊಂದು ಸಾಂಗ್ ಆ್ಯಕ್ಚುಲಾಗಿ ಸುದೀಪ್ ಸರ್ ಮಾಡ್ತಾರೆ. ಥ್ಯಾಂಕ್ ಯು, ಎಲ್ರಿಗೂ ತುಂಬ ಥ್ಯಾಂಕ್ಸ್. ಈ ಸಪೋರ್ಟ್ನ ಕನ್ನಡ ಸಿನಿಮಾ, ನನ್ನ ಸಿನಿಮಾ ಅಂತಲ್ಲ ಎಲ್ಲ ಕನ್ನಡ ಸಿನಿಮಾ ಅಫ್ಕೋರ್ಸ್ ಹಿಂದಿ ತಮಿಳು ಸಿನಿಮಾ ಯಾವುದೇ ಬಂದಿಲ್ಲ ಕನ್ನಡ ಅವ್ರಿಗೆ ಅವ್ರದ್ದು ಅಂತ ಕನ್ನಡ ಸಿನಿಮಾ ನೋಡೋಕ್ಕೆ ಅಂತ ಅವ್ರು ಯಾವುದು ಕೈ ಬಿಟ್ಟು